ಆಷಾಢ ಅಂತ ಅವನ್ ಹೆಂಡತಿ ಅವ್ರ ತವ್ರ ಮನೆಗೆ ಹೋಗಿದ್ರೆ ನಾನು ಮನೋಜ್ ಜೊತೆ ಯಾಕಿರ್ಬೇಕು ಅಂತ ಗಲಾಟೆ ಮಾಡಿ ಅತ್ತೆ ನಮ್ಮನ್ನ ದೂರ ಮಾಡೋ ಹಾಗೆ ಮಾಡಿದಾನೆ. ಇರೋ ಮನೆಯಲ್ಲಿ ನಂಗಿರಕ್ಕೆ ಇಷ್ಟನೇ ಆಗ್ತಿಲ್ಲಮ್ಮ. ಒಂದೊಂದ್ಸರಿ ಮನೋಜ್ನ ಕರ್ಕೊಂಡು ಬೇರೆ ಮನೆ ಮಾಡ್ಬಿಡ್ಬೇಕು ಅನ್ಸತ್ತೆ. ಕಲ್ಯಾಣಿ, ಹಾಗೆಲ್ಲ ಮಾಡ್ಬೇಡಮ್ಮ. ಇಲ್ಲಮ್ಮ, ನನ್ ಖಂಡಿತವಾಗ್ಲೂ ಹಾಗೆಲ್ಲ ಮಾಡಲ್ಲ. ತುಂಬಾ ದಿನ ಆದ್ಮೇಲೆ ನನಗೆ ಅಂತ ಒಂದ್ ಕುಟುಂಬ ಸಿಕ್ಕಿದೆ. ಅದ್ರಲ್ಲೂ ನಮ್ಮ ಅತ್ತೆಗೆ ನಾನು ಅಂದ್ರೆ ತುಂಬಾ ಇಷ್ಟ. ಅವ್ರು ಕೊಟ್ಟಿರೋ ಹಣದಲ್ಲೇ ನಾನೀಗ ಪಾರ್ಲರ್ ಮಾಡಿರೋದು. ಅವ್ರನ್ನ ನಾನು ತಾಯಿಯಾಗಿ ನೋಡ್ತಾ ಇದ್ದೀನಿ. ಅದಕ್ಕೆ ನಾನು ಆ ಮನೆ ಬಿಟ್ಟು ಯಾವತ್ತೂ ಹೋಗಲ್ಲ. ಆದ್ರೆ ಈ ಸೂರ್ಯ ನನಗೆ ತುಂಬಾ ಸಮಸ್ಯೆ ಕೊಡ್ತಾನಮ್ಮ. ಅವನನ್ನ ನಿಭಾಯಿಸೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಮ್ಮ. ಸರಿ ಬಿಡು, ಇದೆಲ್ಲ ನನ್ನ ಸಮಸ್ಯೆ, ನಾನು ನೋಡ್ಕೊಳ್ತೀನಿ. ಮೊದಲು ಇದನ್ನು ಕುಡಿದುಬಿಟ್ಟು ಸ್ವಲ್ಪ ಹೊತ್ತು ಮಲ್ಕು. ನಾನು ರಾತ್ರಿಗೂ ಸೇರಿಸಿ ಅಡುಗೆ ಮಾಡಿಬಿಟ್ಟು ಹೋಗ್ತೀನಿ. ಈ ವಾಸುದೇವ್ ಎರಡು ಮೂರು ದಿವಸದಿಂದ ಆಫೀಸ್ ಕಡೆ ಬರಲೇ ಇಲ್ವಂತೆ. ಲೀವ್ ಹಾಕಿ ಎಲ್ಲ ಹೋಗಿರೋ ಆಗಿದೆ. ಲೇಬರ್ ಕೋರ್ಟಲ್ಲಿ ಅವನಿಗೆ ಎಂಥ ಮರ್ಯಾದೆ ಸಿಕ್ತ ನೋಡಿದೆಯಲ್ಲ. ಅಲ್ಲ ಕಣಯ್ಯ, ಇಷ್ಟೆಲ್ಲ ಆದ್ಮೇಲೆ ಅವನಿಗೆ ಯಾರಿಗೆ ಮುಖ ತೋರ್ಸಕ್ಕೆ ಧೈರ್ಯ ಇದೆ ಹೇಳು. ಅಯ್ಯೋ, ಸುಮ್ಮನೆ ನಗು ಬರುತ್ತೆ ನನಗೆ. ಆದರೆ ಇನ್ಮೇಲಾದರೂ ಅವನಿಗೆ ಈ ಕೆಲಸಗಾರ ಮೇಲೆ ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅನ್ನೋದು ಒಂಚೂರು ಗೊತ್ತಾಗಬೇಕಣ್ಣ, ತಿಳ್ಕೊಬೇಕು ಅವನು. ಸೂರ್ಯನ್ ಫೋನು. ಹೇಳು ಸೂರ್ಯ. ಅಪ್ಪ, ಎಲ್ಲಿದೆಯಪ್ಪ? ಯೂನಿಯನ್ ಆಫೀಸ್ ಕಡೆ ಬಂದಿದ್ದೆ ಅಪ್ಪ. ಪೆನ್ಷನ್ ಬರಬೇಕಾದ್ರೆ ಕೆಲವು ಪೇಪರ್ಸ್ಗಳಿಗೆ ಸಿಗ್ನೇಚರ್ ಮಾಡಬೇಕು ಅಂತ ಹೇಳಿದರು, ಅದಕ್ಕೆ ಇಲ್ಲಿಗೆ ಬಂದಿದ್ದೆ. ಹೌದು, ನೀ ಎಲ್ಲಿದ್ದೀಯಾ? ನಾನು ಮನೆಗೆ ಬಂದೆ. ಅಪ್ಪ, ನೀನು ಊಟ ಮಾಡಿದ್ಯಾ? ನಾನು ಯೂನಿಯನ್ ಆಫೀಸ್ ಕ್ಯಾಂಟೀನಲ್ಲೇ ಮಾಡ್ಕೊಂಡೆ ಪುಟ್ಟ. ನೀನು ತಿಂದ್ಯಾ? ಪಾತ್ರೆಗಳೆಲ್ಲ ಖಾಲಿಯಪ್ಪ, ಇಲ್ಲೇನು ಮಾಡಿಲ್ಲ. ಶಾಂತಿಯಲ್ಲಿ ನಿದ್ದೆ ಮಾಡ್ತಾ ಇದಾರಪ್ಪ. ಓ ಓ, ಮೀನಾ ಬೇರೆ ಮನೇಲಿಲ್ಲ, ಇವಳು ನೋಡಿದ್ರೆ ನಿದ್ದೆ ಮಾಡ್ತೀಯಳೆ ಅಂತ್ಯಾ. ಒಂದು ಕೆಲಸ ಮಾಡೋಕ್ಕಂದ, ನೀನು ಅಲ್ಲೇ ಎಲ್ಲೋ ಹೊರಗಡೆ ಹೋಗಿ ತಿನ್ಕೊಂಬಿಡೋ ಸ್ವಲ್ಪ. ಸರಿನಪ್ಪ, ಆಯಿತು. ನೀನು ಹುಷಾರಾಗಿ ಬಾ. ಆಯ್ತು ಕಂದ, ಹುಷಾರು.